ದನಗೂರ ಕಾಯೋ ಮಾರಮ್ಮ ನಿನಗೆ ಏನಿಂತ ಮಮಕಾರ, ಕಣ್ಣೀರ ವರಸೋ ದೇವಿಯೇ ನಿನಗೆ ನಮ್ಮ ನಮಸ್ಕಾರ. ಸಾವಿರ ಜನ್ಮ ಬಂದಾರು ಕಾಯುವ ದೇವತೆ ನೀನಾಗು, ನಿನಗುಂಟು ನಾನಾ ರೂಪ ನಿನ ಮಾತೆ ಘಂಟ ಘೋಷ, ನಾನು ನಾನು ಎನ್ನುವರ ಗರ್ವವನ್ನು ಅಳಿಸುವ ರೇ 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 ಮಾರಮ್ಮ. ಧನಗೂರಿನ ಜನರೇ ಶಿರಬಾಗುವರು ನಿನಗಮ್ಮ. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆರ್ ಆಲ್ ಗುಡ್. ನಾನು ನಿಮ್ಮ ಡಿ ಎಮ್ ಎಸ್. ಒಂದು ಊರು ಅಂದಮೇಲೆ ಅಲ್ಲಿ ಜನರು ಗ್ರಾಮ ದೇವತೆ ಅಂತ ಒಂದು ದೇವರನ್ನು ಪೂಜೆ ಮಾಡ್ತಾಯಿರ್ತಾರೆ. ಯಾಕೆ ಅಂತಂದರೆ ಆ ಗ್ರಾಮಕ್ಕೆ ಯಾವುದೇ ಸಂಕಷ್ಟಗಳು ಬರಬಾರ್ದು ಅಂತ. ಅದೇ ರೀತಿ ನಮ್ಮ ಊರಿನಲ್ಲೂ, ಅಂದರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಧನಗೂರಿನಲ್ಲಿ ಮಾರಮ್ಮ ಅಂತ ಆದಿಶಕ್ತಿ ದೇವತೆಯನ್ನು ನಾವು ವರ್ಷಕ್ಕೆ ಒಂದು ಬಾರಿ ಬಹಳ ವಿಜೃಂಭಣೆಯಿಂದ ಹಬ್ಬವನ್ನು ಮಾಡ್ತೀವಿ. ನಮ್ಮ ಊರಿನ ಮಾರಿ ಹಬ್ಬದ ವಿಶೇಷ ಏನಂದರೆ, ಹಬ್ಬದ ದಿನದಂದು ಒಂದೇ ದಿನದಲ್ಲಿ ಮರವನ್ನು ಕಟ್ ಮಾಡಿ ಶಾವಿಗೆ ಬಂಡಿಯನ್ನು ಮಾಡ್ತೀವಿ. ಅವತ್ತಿನ ರಾತ್ರಿ ಪ್ರತಿಯೊಂದು ಬೀದಿಯಿಂದ ತಂಬಿಟ್ಟಿನ ಆರತಿಯನ್ನು ತಗೊಂಡೋಗಿ ಮಾರಮ್ಮನ ಸನ್ನಿಧಿಯಲ್ಲಿ ಅರ್ಪಿಸಿ ಬರುತ್ತೇವೆ. ಸಾವಿಗೆ ಬಂಡಿನ ಊರಿನ ಪ್ರತಿಯೊಂದು ಬೀದಿಗೂ ತಗೊಂಡು ಹೋಗ್ತೀವಿ. ಅಲ್ಲಿ ಸಾವಿಗೆಯನ್ನು ತಂದು ಸಾವಿಗೆ ಬಂಡಿಗೆ ನಮ್ಮ ಊರಿನ ಹೆಣ್ಣುಮಕ್ಕಳು ಹಾಕ್ತಾರೆ. ಇದೇ ರೀತಿ ರಾತ್ರಿಯಿಂದ ಬೆಳಿಗ್ಗೆವರೆಗೂ ಕೂಡ ನಡೆಯುತ್ತೆ. ಕೊನೆಯದಾಗಿ ನಮ್ಮ ಊರಿನ ಮೊದಲನೇ ಬೀದಿಗೆ ತಂದು ನಿಲ್ಲಿಸ್ತೇವೆ. ಇಲ್ಲಿ ಅರಕೆ ಬಲಿಯನ್ನು ಕೊಟ್ಟ ನಂತರ ಶಾವಿಗೆ ಬಂಡಿಯನ್ನು ನಮ್ಮ ಊರಿನ ಆಚೆ ಇರುವಂತಹ ಚಂದಳ್ಳಿ ಮಾರಮ್ಮನ ಗುಡಿ ಅಂತ ಇದೆ, ಅದರ ಹತ್ತಿರ ಹೋಗಿ ಅಲ್ಲಿಯೂ ಕೂಡ ಅರಕೆ ಬಲಿಯನ್ನು ಕೊಟ್ಟು ಅಲ್ಲಿ ಇರುವಂಥ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಆ ಒಂದು ಪ್ರಸಾದವನ್ನು ಹಂಚಿ ಸಾವಿಗೆ ಬಂಡಿಯ ನಾವು ಅಲ್ಲೇ ಬಿಟ್ಟು ಬರ್ತೇವೆ. ಹಾಗಾದರೆ ಈ ಒಂದು ಮಾರಿ ಹಬ್ಬದ ಕಂಪ್ಲೀಟ್ ಡೀಟೇಲ್ಸನ್ನು ತಿಳ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಮರವನ್ನು ನಾವು ಕಟ್ ಮಾಡಿಕೊಂಡು ಆ ಒಂದು ಮರ ಅದು ಎಲ್ಲೇ ಇರ್ಬೋದು, ಬಂಡಿ ಮರ ಅಂತೇಳಿ ಅದು ಸೂಟಬಲ್ ಆಗುವಂಥ, ಈ ಒಂದು ಸಾವಿಗೆ ಬಂಡಿಗೆ ಸೂಟಬಲ್ ಆಗಿರ್ತಕ್ಕಂಥ ಯಾವುದೇ ಮರ ಆದರೂ ಪರವಾಗಿಲ್ಲ, ಅದು ಯಾವುದೇ ಜಮೀನಲ್ಲಿದ್ದರೂ ಪರವಾಗಿಲ್ಲ, ಯಾರದೇ ಆದರೂ ಪರವಾಗಿಲ್ಲ, ಅಲ್ಲಿ ಹೋಗ್ಬಿಟ್ಟು ನಾವು ಆ ಒಂದು ಮರವನ್ನು ಕಡ್ಕೊಂಡು ಆ ಒಂದು ಬಂಡಿಯನ್ನು ನಿರ್ಮಾಣ ಮಾಡೋದಕ್ಕೋಸ್ಕರವಾಗಿ ನಾವು ಕಟ್ಕೊಂಡು ಬಂದು ಈ ರೀತಿ ಆಚಾರ್ಯರಿಗೆ ಹೇಳ್ಬಿಟ್ಟು ಆ ಒಂದು ಏನು ಸಾವಿಗೆ ಬಂಡಿಗೆ ಯಾವ ರೀತಿ ಇರಬೇಕು, ಆ ಒಂದು ಮೂಮೆಂಟ್ ಎಲ್ಲ ಚೆನ್ನಾಗಿರಬೇಕು, ಅದೇ ರೀತಿಯಲ್ಲಿ ಕೂಡ ಆ ಒಂದು ಚಕ್ರನ್ನು ಕೂಡ ನಾವು ಆ ಮರದಲ್ಲೇ ಮಾಡುವಂಥದ್ದು. ಎಲ್ಲ ಯಾವುದೂ ಕೂಡ ಎಕ್ಸ್ಟ್ರಾ ಪಾರ್ಟನ್ನು ನಾವು ಹಾಕೋದಿಲ್ಲ, ಎಲ್ಲ ಆ ಒಂದು ಏನು ಮರ ನಾವು ಕಟ್ ಮಾಡಿರ್ತೀವಿ ಆ ಮರದಲ್ಲಿ ಸಂಪೂರ್ಣವಾದಂಥ ಆ ಒಂದು ಮರವನ್ನು ನಾವು ಸಾವಿಗೆ ಬಂಡಿಗೋಸ್ಕರವಾಗಿ ನಾವು ಯೂಸ್ ಮಾಡ್ಕೊಳ್ತೀವಿ. ಒಂದು ಮೇಲುಗಡೆ ನಾವು ಇದ್ರದ್ದು ಬಿದಿರದ್ದು ಒಂದು ಬುಟ್ಟಿ ಹಾಕಿರ್ತೀವಿ, ಅದನ್ನು ಸಾವಿಗೆಯನ್ನು ಹಿಡಿದಕ್ಕೋಸ್ಕರವಾಗಿ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲನೂ ಕೂಡ ನಾವು ಏನು ಮರವನ್ನು ಕಟ್ ಮಾಡ್ಕೊಂಡು ಬಂದಿದ್ವೋ ಆ ಮರದಲ್ಲಿ ಸಂಪೂರ್ಣವಾಗಿ ನಾವು ಸಾವಿಗೆ ಬಂಡಿಯನ್ನು ಒಂದು ರೆಡಿ ಮಾಡುವಂಥದ್ದು. ನೋಡಿ, ನಮ್ಮ ಅಲ್ಲಿ ನಮ್ಮೂರಲ್ಲಿರ್ತಕ್ಕಂಥ ಸಾಕಷ್ಟು ಜನ ಬಂದು ಅಲ್ಲಿ ಮಾಡ್ತಾರುವಂಥ ಕೆಲಸಕ್ಕೆ ಕೈ ಜೋಡಿಸ್ತಾರೆ. ಮಾಡ್ತಾರೆ, ಸುಮಾರು ಒಂದು ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗುತ್ತೆ ಈ ಒಂದು ಕೆಲಸ. ಮರ ಕಡ್ಕೊಂಡು ಬರೋದು, ಕಡ್ಕೊಬಂದು ಎಲ್ಲ ಈ ರೀತಿ ಫಿನಿಷಿಂಗ್ ಮಾಡುವಂಥದ್ದು. ಈಗ ನನ್ನಲ್ಲಿ ಸೂಟ್ ಮಾಡ್ತಾರುವಂಥದ್ದು ಬಂದು ನೈಟ್ ಟೈಮಲ್ಲಿ ಮಾಡ್ತಾರುವಂಥದ್ದು. ಈ ಒಂದು ಕಡೆ ಈ ಒಂದು ಸಾವಿಗೆ ಬಂಡಿ ರೆಡಿ ಆಗ್ತಾಯಿದ್ರೆ, ಇನ್ನೊಂದು ಕಡೆ ಅಲ್ಲಿ ಒಂದೊಂದು ಬೀದಿಯಿಂದನೂ ಕೂಡ ಈ ತಂಬಿಟ್ಟಿನ ಆರತಿಯನ್ನು ತೊಗೊಂಡು ಬರುವಂಥ ಒಂದು ಸಂದರ್ಭ ಇರುತ್ತೆ. ಅವರೆಲ್ಲರೂ ಕೂಡ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರ್ಬೋದು, ಪಕ್ಕದಲ್ಲಿ ಲೈಟ್ ಕಾಣ್ತಿದೆಯಲ್ಲ, ಅಲ್ಲಿಗೆ ಆ ಒಂದು ಮಾರಮ್ಮನ ಗುಡಿ ಅಂತ ಇದೆ, ಅಲ್ಲಿಗೆ ಆ ಒಂದು ತಂಬಿಟ್ಟಿನ ಆರತಿ ಅಂತ ತಗೊಂಡು ನಮ್ಮ ಊರಿನ ಎಲ್ಲ ಹೆಣ್ಮಕ್ಳು ಕೂಡ ನಾವೆಲ್ಲ ಕೂಡ ನಾವು ಜನಸಾಮಾನ್ಯರು ಎಲ್ಲರೂ ಕೂಡ ಬಂದು ಅಲ್ಲಿ ಆ ಒಂದು ಸನ್ನಿಧಿಯಲ್ಲಿ ನಾವು ಮಾರಮ್ಮನ ಸನ್ನಿಧಿಯಲ್ಲಿ ಆ ಒಂದು ತಂಬಿಟ್ಟನ್ನು ನಾವು ಅರ್ಪಿಸ್ತೀವಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಮೊದಲೇ ಹೇಳಿದಾಗೇ ಬಿದಿರದ್ದು ಒಂದು ಬುಟ್ಟಿ ಹಾಕಿದ್ದೆ. ನೋಡಿ, ಈ ಒಂದು ಬಿದಿರು ಬುಟ್ಟಿ ಇರುತ್ತೆ ಅಷ್ಟೇ, ಅದು ಬಿಟ್ಟರೆ ಇನ್ನೆಲ್ಲ ಕೂಡ ನಾವೇನು ಮರ ಕಟ್ ಮಾಡ್ಕೊಂಡು ಬಂದಿರ್ತೀವೋ ಆ ಮರದ್ದೇ ಆಗಿರುತ್ತದೆ ಫ್ರೆಂಡ್ಸ್. ನೋಡಿ, ಈ ರೀತಿ ನಿಮಗೆ ಕಾಣುವಂಥದ್ದು. ಇದು ನಮ್ಮ ಆ ಒಂದು ಮಾರಮ್ಮನ ದೇವಸ್ಥಾನದ ಪಕ್ಕದಲ್ಲಿರುವಂಥದ್ದು ಆಂಜನೇಯ ದೇವಸ್ಥಾನ. ಈ ಒಂದು ಆಂಜನೇಯ ದೇವಸ್ಥಾನದಲ್ಲಿ ಪಕ್ಕದಲ್ಲೇ ಅದು ಆ ಒಂದು ಸಾವಿಗೆ ಬಂಡಿಯನ್ನು ನಾವು ಮಾಡ್ತಾರುವಂಥದ್ದು. ನಿಮಗೆ ಆ ಒಂದು ಆಂಜನೇಯ ದೇವಸ್ಥಾನವನ್ನು ನಾವು ಸಂಪೂರ್ಣವಾಗಿ ನಿಮಗೆ ತೋರಿಸ್ತೀನಿ. ಇದನ್ನು ನಾವು ದೊಡ್ಡ ಪಾದಪ್ಪ ಅಂತೇಳಿ ಕರಿತೀವಿ. ಆಂಜನೇಯ ದೇವರನ್ನು ನಾವು ನಮ್ಮ ಊರಿನ ದೊಡ್ಡ ಪಾದಪ್ಪ ಅಂತಲೂ ಕೂಡ ಕರಿತೀವಿ. ಈ ಒಂದು ದೊಡ್ಡ ಪಾದಪ್ಪ ಅಂತ ಯಾಕೆ ಕರಿತೀವಿ ಅನ್ನೋದು ಕೂಡ ನಾನು ಸಂಪೂರ್ಣವಾದಂಥ ಒಂದು ಡೀಟೇಲ್ಸನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಅದನ್ನೊಂದು ಸಪ್ರೇಟಾಗಿ ಮಾಡ್ತೀನಿ. ಈಗ ಭಾಗ ಒಂದು ಮಾರಿ ಹಬ್ಬ ಧನಗೂರಿನ ಮಾರಿ ಹಬ್ಬ ಅಂತೇಳಿ ಭಾಗ ಒಂದು ಮಾಡಿದ್ದೀನಿ. ಇದಾದ ನಂತರ
ಭಾಗ ಎರಡನ್ನು ನಾನು ಬಿಡ್ತೀನಿ, ಧನಗೂರು ಮಾರಿ ಹಬ್ಬ ಭಾಗ ಎರಡಂತ. ಅದಾದ ನಂತರ ನಾನು ಈ ಒಂದು ದೊಡ್ಡಪಾದಪ್ಪ ದೇವಸ್ಥಾನದ ಸಂಪೂರ್ಣವಾದ ಹಿನ್ನೆಲೆಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ದೇವಸ್ಥಾನ ಹೇಗೆ ನಿರ್ಮಾಣ ಆಯಿತು, ದೊಡ್ಡಪಾದಪ್ಪ ಅಂತ ಹೆಸರು ಯಾಕೆ ಬಂತು ಅನ್ನೋದು ಕೂಡ ಸಂಪೂರ್ಣವಾದಂಥ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ಮಾರಮ್ಮನ ದೇವಸ್ಥಾನ. ಇಲ್ಲಿಗೆ ಪ್ರತಿಯೊಂದು ಬೀದಿಯಿಂದನೂ ಕೂಡ ತಂಬಿಟ್ಟಿನ ಆರತಿಯನ್ನು ತಗೊಂಡು ಈ ಒಂದು ದೇವಸ್ಥಾನ ಹತ್ರ ಬರ್ತಾರೆ. ಈಗ ನೋಡಿ, ಈ ರೀತಿ ಮನೆ ಮನೆಗೂ ಕೂಡ ತಂಬಿಟ್ಟಿನ ಆರತಿಯನ್ನು ರೆಡಿ ಮಾಡಿಕೊಂಡು ಒಂದು ದೀಪವನ್ನು ತಗೊಂಡು ಅದಕ್ಕೆ ಎಣ್ಣೆನೂ ಕೂಡ ತಗೊಂಡು ಆ ಒಂದು ಮಾರಮ್ಮನ ದೇವಸ್ಥಾನಕ್ಕೆ ಹೊರಡುವಂಥದ್ದು. ಈಗ ಒಂದು ಬೀದಿಯಲ್ಲಿ ಹೋಗ್ತಾ ಇರುವಂಥದ್ದು ನೀವು ನೋಡ್ತಾ ಇರುವಂಥ ದೃಶ್ಯ. ಹೋಗ್ತಾ ಇದ್ದಾರೆ, ಅಲ್ಲಿ ಒಂದು ಕಡೆ ಒಂದು ಬೀದಿಯಲ್ಲಿ ಲಾಸ್ಟಲ್ಲಿ ಅವರು ನಿಂತಿರ್ತಾರೆ. ಅದಾದ ನಂತರ ನಮ್ಮ ಒಂದು ವಾದ್ಯವೃಂದದ ಕಡೆಯಿಂದ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಆ ಬೆಳಕಿನ ಮುಖಾಂತರ ಇನ್ನೊಂದು ಬೀದಿ ಕನೆಕ್ಟ್ ಆಗುತ್ತೆ. ಆ ಬೀದಿಯಿಂದ ಇನ್ನೂ ಕನೆಕ್ಟ್ ಮಾಡಿಕೊಂಡು ಹಾಗೆ ಹೋಗ್ತಾ ಇರ್ತಾರೆ. ಫೈನಲಿ ನಮ್ಮ ಒಂದು ಮಾರಮ್ಮ ದೇವಸ್ಥಾನಕ್ಕೆ ಎಲ್ಲ ಬೀದಿಯಿಂದನೂ ಕೂಡ ಅಲ್ಲಿ ಹೋಗ್ಬಿಟ್ಟು ಆ ಒಂದು ತಂಬಿಟ್ಟಿನ ಆರತಿಯನ್ನು ಕೊಟ್ಟು ಮತ್ತೆ ವಾಪಸ್ ಬರುವಂಥದ್ದು ನಿಮಗೆ ಕೂಲಂಕುಷವಾಗಿ ತಿಳಿಸ್ಕೊಂಡು ಹೋಗ್ತೀನಿ. ನೋಡಿ, ಇವಾಗ ನಮ್ಮ ಒಂದು ಬೀದಿಯಿಂದ ಮೊದಲನೇ ಬೀದಿಯಿಂದ ನಿಂತಿರುವಂಥ ತಂಬಿಟ್ಟಿನ ಆರತಿ ಇಟ್ಕೊಂಡು ನಿಂತಿರ್ತಕ್ಕಂಥ ನಮ್ಮ ಅಕ್ಕ ತಂಗಿಯರು ನೋಡಿ, ಇದು ನಮ್ಮೂರಿನ ಎರಡನೇ ಬೀದಿ. ಇಲ್ಲೂ ಕೂಡ ನಮ್ಮ ಹೆಣ್ಮಕ್ಳು ತಂಬಿಟ್ಟಿನ ಆರತಿಯನ್ನು ಹಿಡ್ಕೊಂಡು ನಿಂತಿರುವಂಥದ್ದು. ಇವರು ಕೂಡ ನಮ್ಮ ಒಂದು ಫಸ್ಟ್ ಬೀದಿಗೆ ಕನೆಕ್ಟ್ ಆಗಿ ಅದಾದ ನಂತರ ಎರಡನೇ ಬೀದಿನೂ ಕೂಡ ಕನೆಕ್ಟ್ ಆಗಿ ನೆಕ್ಸ್ಟ್ ಮುಂದೆ ಹೋಗ್ತಾ ಇರುವಂಥದ್ದು. ಇವಾಗ ಇನ್ನೊಂದು ಬೀದಿಯಲ್ಲಿ ನಿಮಗೆ ಕನೆಕ್ಟ್ ಆಗುವಂಥದ್ದು ನಿಮಗೆ ಅಲ್ಲಿ ತೋರಿಸ್ಕೊಡ್ತೀನಿ. ಆ ಒಂದು ಇನ್ನೊಂದು ಬೀದಿ ಕನೆಕ್ಟ್ ಆಗುವಂಥ ಸಂದರ್ಭದಲ್ಲಿ ನಮ್ಮ ಆ ಒಂದು ಸೆಂಟ್ರ್ ಇದೆ, ನಮ್ಮ ಏನಿಷ್ಟೊಂದು ಬೀದಿಗಳಿಗೆ ಒಂದು ಸೆಂಟ್ರ್ ಇದೆ, ಆ ಒಂದು ಸೆಂಟ್ರ್ ನಿಮಗೆ ನಾನು ತೋರಿಸ್ತೀನಿ. ಅಲ್ಲಿ ಬಂದುಬಿಟ್ಟು ಮಾರಮ್ಮನ ಒಂದು ಕಲ್ಲಿದೆ. ಆ ಒಂದು ಮಾರಮ್ಮನ ಕಲ್ಲಿನ ಹತ್ರ ನಾವೇನು ಸಾವಿಗೆ ಬಂಡಿ ಅಂತ ಮಾಡಿದ್ದೀವೋ ಆ ಒಂದು ಸಾವಿಗೆ ಬಂಡಿ ರಾತ್ರಿ ಎಲ್ಲ ಬೀದಿಗಳಿಗೂ ಹೋಗಿ ಸಾವಿಗೆಯನ್ನು ತೊಗೊಂಡು ಬಂದು ಆ ಒಂದು ಜಾಗದಲ್ಲಿ ಅಲ್ಲಿ ನಿಲ್ಲಿಸ್ತೀವಿ ಫ್ರೆಂಡ್ಸ್. ನೋಡಿ, ಇದೇ ನಾನು ನಿಮಗೆ ತೋರಿಸುವಂಥದ್ದು ಮಾರಿ ಕಲ್ಲು ಅಂತೇಳಿ. ಈ ಒಂದು ಮೊದಲನೇ ಬೀದಿಯಲ್ಲಿ ಇರ್ತಕ್ಕಂಥ ಒಂದು ಮಾರಿ ಕಲ್ಲು. ಇವಾಗ ಮೂರನೇ ಬೀದಿಯನ್ನು ಕೂಡ ಕನೆಕ್ಟ್ ಆಗಿರುವಂಥದ್ದು, ಮೂರನೇ ಬೀದಿ ಕನೆಕ್ಟ್ ಆಗಿ ಹೋಗ್ತಿರುವಂಥದ್ದು ನಾನು ಮೇಲ್ಗಡೆಯಿಂದ ಝೂಮ್ ಮಾಡಿ ನಿಮಗೆ ತೋರಿಸಿರುವಂಥದ್ದು. ನಮ್ಮ ಹೆಣ್ಮಕ್ಳು ತಂಬಿಟ್ಟಿನಾರ್ತಿಯ ತಗೊಂಡು ಹೋಗ್ತಾರೆ, ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ, ಎಷ್ಟು ಲವಲವಿಕೆಯಿಂದ ಇದ್ದಾರೆ ಎಲ್ಲ. ಅಚ್ಚುಕಟ್ಟೆಗೆ ಲಕ್ಷಣವಾಗಿ ಡ್ರೆಸ್ ಮಾಡಿಕೊಂಡು ತಂಬಿಟ್ಟಿನಾರ್ತಿ ಇಟ್ಕೊಂಡು ಎಷ್ಟು ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಒಬ್ರಿಗೊಬ್ಬರು ಸುಮಾರು ವರ್ಷ ಆಗಿ ಹೋಗಿರುತ್ತೆ ಬಂದು, ಈಗ ವರ್ಷಕ್ಕೊಂದ್ಸರಿ ಇವರು ಸಿಗುವಂಥದ್ದು. ಎಲ್ಲ ಮದುವೆಯಾಗಿ ಆ ಕಡೆ ಎಲ್ಲ ಹೊರಟೋಗ್ಬಿಟ್ಟಿರ್ತಾರೆ, ಹಾಗಾಗಿ ಎಲ್ಲ ಈಗ ಸಿಕ್ಕಿರುವಂಥ ಒಂದು ಅವಕಾಶವನ್ನು ಯೂಸ್ ಮಾಡಿಕೊಂಡು ಎಲ್ಲರೂ ಮಾತಾಡ್ಕೊಂಡು ಖುಷಿ ಖುಷಿಯಾಗಿ ಹೋಗ್ತಾ ಇರುವಂಥದ್ದು. ಮೂರನೇ ಬೀದಿ ಕನೆಕ್ಟಾಗಿ ಹೋಗಿ ನೆಕ್ಸ್ಟು ನಿಮಗೆ ಆ ಒಂದು ಮಾರಮ್ಮನ ಗುಡಿಗೆ ಹೋಗುವಂಥ ಒಂದು ದಾರಿಯನ್ನು ನಿಮಗೆ ತೋರಿಸ್ತೀನಿ. ಅಲ್ಲಿಂದ ನಮ್ಮ ಒಂದು ಏನು ತಂಬಿಟ್ಟು ತಂದಿರ್ತಾರೋ ಅಲ್ಲಿಗೆ ಆ ಒಂದು ಕೊಟ್ಟು ಅರ್ಪಿಸಿ ಬರುವಂಥ ಒಂದು ಸನ್ನಿವೇಶ ಈಗ ನಿಮಗೆ ತೋರಿಸ್ತಾ ಇರುವಂಥದ್ದು. ನೋಡಿ, ಇದೇ ಆ ಒಂದು ಮಾರಮ್ಮನ ದೇವಸ್ಥಾನ. ನಾನು ಮೊದಲು ನಿಮಗೆ ಆಂಜನೇಯ ದೇವಸ್ಥಾನ ಅಂತ ತೋರಿಸಿ ಮಾರಮ್ಮನ ದೇವಸ್ಥಾನ ಅಂತ ತೋರಿಸಿದ್ನಲ್ಲ, ಇದು ಎಂಟ್ರೆನ್ಸ್ ನಿಮಗೆ ತೋರಿಸ್ತಾ ಇರುವಂಥದ್ದು. ಇಲ್ಲಿಂದ ಬರ್ತಾರೆ, ಇನ್ನು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ, ಸ್ವಲ್ಪ ಇನ್ನು ಸ್ವಲ್ಪ ಹೊತ್ತರೆ ನಮ್ಮ ಹೆಣ್ಮಕ್ಳು ಇಲ್ಲಿಗೆ ಬರ್ತಾರೆ. ನಾನು ಮೊದಲೇ ಬಂದು ನಿಮಗೆ ತೋರಿಸ್ತಾ ಇರುವಂಥದ್ದು. ನೋಡಿ, ಈಗ ಬರ್ತಾ ಇದ್ದಾರೆ. ನೋಡಿ, ನಮ್ಮ ಎಲ್ಲ ವಾದ್ಯವೃಂದದವರು ಸ್ಪೀಡಾಗಿ ಕರ್ಕೊಂಡು ಬರ್ತಾಯಿದ್ರೆ, ಎಲ್ಲರೂ ಜಾಗ ಹಿಡ್ಕೊಳ್ಳೋಕ್ಕಂತ ಖುಷಿ ಖುಷಿಯಾಗಿ ಹೋಗ್ತಾಯಿದ್ರೆ, ಫಸ್ಟು ನನಗೆ ಬೇಕು ಜಾಗ ಅನ್ನೋ ರೀತಿಯಲ್ಲಿ ಎಲ್ಲ ಒಂದು ಓಡೋಡು ಬರ್ತಾಯಿದ್ರೆ. ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಲವಲವಿಕೆ, ಏನು ಖುಷಿ, ಏನು ಹಬ್ಬದ ಸಡಗರ ವಾತಾವರಣ ನೋಡ್ತಾ ತುಂಬ ಖುಷಿ ಆಗ್ತದಲ್ವ ಫ್ರೆಂಡ್ಸ್. ಈ ಒಂದು ಹಬ್ಬ ಅಂತಂದರೆ ಊರಿನ ಹಬ್ಬ ಅಂತಂದ ಅಂದಮೇಲೆ
ಈ ಸುಮಾರು ವರ್ಷದಿಂದ ಏನು ನಾವು ಮೀಟ್ ಮಾಡದೇ ಇರುವಂಥ ಎಲ್ಲರೂ ಕೂಡ ಅಲ್ಲಿ ಸಿಕ್ಬಿಡ್ತಾರೆ ನಮಗೆ. ಎಲ್ಲ ಒಂದು ಕಡೆ ಸೇರ್ತೀವಲ್ವ, ಏನು ಅದ್ರ ಮಜಾನೇ ಬೇರೆ. ಆ ರೀತಿಯಲ್ಲಿ ಇರ್ತದೆ ಎಲ್ಲ ಒಂದು ಸ್ಕೂಲು ಮತ್ತು ಕಾಲೇಜ್ ಲೆವೆಲಲ್ಲಿ ನಾವು ಓದಿ ಮುಗಿಸಿದಂಥ ಸಂದರ್ಭದಲ್ಲಿ ಆವಾಗ ನೋಡಿರುವಂಥವ್ರು ಇವಾಗ ನಮಗೆ ಮೀಟ್ ಆಗುವಂಥದ್ದು. ಈಗ ನಾವೇನು ತಂಬಿಟ್ನಾಡ್ತಿದ್ದೀವೋ ಆ ಒಂದು ತಂಬಿಟ್ನಾಡ್ತಿ ಇಲ್ಲಿ ಇಟ್ಟಿರುವಂಥದ್ದು ಮಾರಮ್ಮನ ಗುಡಿ ಹತ್ರ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಇಟ್ಟು ಆ ಒಂದು ಪೂಜೆಯನ್ನು ಮಾಡಿ ಅಲ್ಲಿ ತಂದಿರತಕ್ಕಂಥ ತಂಬಿಟ್ಟನ್ನು ಆ ಒಂದು ನಮ್ಮ ಏನು ಆ ತಮ್ಮಪ್ಪ ಇದ್ದಾರೆ ಆ ತಮ್ಮಪ್ಪ ಆ ಒಂದು ತಂಬಿಟ್ಟನ್ನು ತಗೊಳ್ತಾರೆ. ನಾವು ತಂದಿರತಕ್ಕಂಥ ಒಂದು ಆ ಎಣ್ಣೆಯನ್ನು ಕೂಡ ಅಲ್ಲಿಗೆ ಅವರು ತಗೊಳ್ತಾರೆ. ಅದೆಲ್ಲ ತಗೊಂಡು ಇನ್ನು ಏನು ಸ್ವಲ್ಪ ಇರುತ್ತೋ ನಡೆಯುವ ನಾನು ಹೇಳ್ತಾ ಇರೋದು ಹಂಗೇ ಇವಾಗ ನಾವು ತಂದಿರತಕ್ಕಂಥ ಎಣ್ಣೆಯನ್ನು ಅಲ್ಲಿಗೆ ಒಂದು ಆ ಪೂಜಾರಿಗೆ ನಾವು ಕೊಡ್ತಾ ಇರುವಂಥದ್ದು. ಇದು ಒಂದು ಹೊರಗಡೆಯ ದೃಶ್ಯ, ನಿಮಗೆ ಕಾಣ್ತಾ ಇರುವಂಥದ್ದು ಮಾರಮ್ಮನ ಗುಡಿನ ಒಂದು ಹೊರಗಡೆ ದೃಶ್ಯ. ಇಲ್ಲಿ ನಡೆದಿರ್ತಕ್ಕಂಥ ನಮ್ಮೆಲ್ಲ ಗಂಡು ಮಕ್ಕಳುಗಳು ನಾವೆಲ್ಲರೂ ಕೂಡ ಹೊರಗಡೆ ನಿಂತಿದ್ವಿ. ಈ ಏನು ಕಾಯಿ ಅಂತ ಕೊಟ್ಟಿರ್ತಾರೆ ಆ ಒಂದು ಧೂಳನ್ನು ಅಂತ ಮಾಡ್ತಾರೆ, ಧೂಳನ್ನು ಮಾಡಿ ಇಲ್ಲಿ ಅದನ್ನು ಒಡೆದ ತಕ್ಷಣವೇ ಒಂದು ಏನು ನಾವು ಕಾಯಿ ತಂದಿರ್ತೇವೋ ಅವೆಲ್ಲನೂ ಕೂಡ ಹಿಡ್ಗಾಯಿ ಹೊಡ್ಕೊಂಡು ಕೆಲವರೆಲ್ಲ ಹೊಡ್ಕೊಂಡು ಮನೆಗೆ ತೊಗೊಂಡು ಹೋಗ್ತಾರೆ, ಕೆಲವರು ಹಿಡ್ಗಾಯನ್ನು ಇಲ್ಲೇ ಹೊಡೆಯುವಂಥದ್ದು. ಈ ರೀತಿ ನಮಗೆ ಸನ್ನಿವೇಶ ಇರುವಂಥದ್ದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಊರಿನ ಗ್ರಾಮ ದೇವತೆ ಆಗಿರತಕ್ಕಂಥ ಆದಿಶಕ್ತಿ ಮಾರಮ್ಮನ ಒಂದು ವಿಗ್ರಹ, ಅವರ ಒಂದು ದರ್ಶನವನ್ನು ಪಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಏನು ಅಂದ್ಕೊಳ್ತೀರೋ ಅದೆಲ್ಲ ಕೂಡ ನೆರವೇರಲಿ ಅನ್ನುವಂಥದ್ದು ನನ್ನ ಒಂದು ಆಶಯ. ಇದಾದ ನಂತರ ನಾವು ಬೆಳಿಗ್ಗೆ ಕೂಡ ನಾವೇನು ರಾತ್ರಿಯಿಂದ ಸಾವಿಗೆ ಬಂಡಿಯನ್ನು ಒಂದು ಬೀದಿಯಿಂದ ಮತ್ತೊಂದು ಬೀದಿಗೆ, ಮತ್ತೊಂದು ಬೀದಿಯಿಂದ ಮಗದೊಂದು ಬೀದಿಗೆ ನಾವು ತೊಗೊಂಡು ಬಂದು ಫೈನಲ್ಲಾಗಿ ಆ ಒಂದು ಮೊದಲನೇ ಬೀದಿಗೆ ನಾವು ತಂದು ನಿಲ್ಲಿಸುವಂಥ ಒಂದು ಸಂದರ್ಭ. ಇವಾಗ ನಾವು ಆ ಊರಿನ ಒಂದು ಲಾಸ್ಟ್ ಬೀದಿಯಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಏನು ಸಾವಿಗೆ ಬಂಡಿ ಇದೆಯೋ ಇಲ್ಲಿ ಬರುವಷ್ಟರೇ ಕೂಡ ಅದು ಬೆಳ್ಕರೆದೋಗಿರುವಂಥದ್ದು. ಇಲ್ಲಿ ನಮ್ಮ ಸಾಕಷ್ಟು ಜನ ಭಕ್ತಾದಿಗಳು ಏನು ಒಂದು ಆ ಸಾವಿಗೆಯನ್ನು ತಂದಿರಿದ್ರು ಎಲ್ಲನೂ ಕೂಡ ಸಾವಿಗೆ ಬಂಡಿಗೆ ಹಾಕ್ತಾ ಇರುವಂಥದ್ದು. ಕೆಲವರೆಲ್ಲ ಆ ಒಂದು ಕಾಯನ್ನು ತಂದಿರುವಂಥದ್ದು, ಪೂಜೆ ಮಾಡಿಸ್ಕೊಂಡು ಹೋಗೋದಕ್ಕೆ ಹೂವನ್ನು ತಂದಿರುವಂಥದ್ದು, ನೀವೆಲ್ಲ ಕೂಡ ದೃಶ್ಯವನ್ನು ನೋಡ್ತಾ ಇರುವಂಥದ್ದು. ಸಂಪೂರ್ಣವಾದಂಥ ಡೀಟೇಲ್ಸನ್ನು ನಿಮಗೆ ಕೊಡ್ತಾ ಹೋಗ್ತಾ ಇರ್ತೀನಿ, ಸಂಪೂರ್ಣವಾಗಿ ಅದನ್ನು ತಿಳ್ಕೊಳ್ಳಿ ಫ್ರೆಂಡ್ಸ್. ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ಸ್ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಡೌಟನ್ನು ಕ್ಲಾರಿಫೈ ಮಾಡಿಕೊಳ್ಳಿ ಈ ಒಂದು ಹಬ್ಬದ ಬಗ್ಗೆ. ನೋಡಿ, ನೀವು ಅಲ್ಲಿಗೆ ನೋಡ್ತಾ ಇರುವಂಥದ್ದು ಇದೇ ನಮ್ಮ ಸಾವಿಗೆ ಬಂಡಿ. ಈಗ ಅಲ್ಲಿ ನಿಮಗೆ ಖಾಲಿಯಾಗಿ ನಿಂತಿತ್ತು ಆಲ್ರೆಡಿ, ಈಗ ಅಲ್ಲಿ ಆಲ್ರೆಡಿ ಭರ್ತಿಯಾಗಿ ನಿಂತಿದೆ ನೋಡಿ. ಎಲ್ಲ ಕೂಡ ಏನು ಇಷ್ಟೊಂದು ಫುಲ್ ಇದ್ರೂ ಕೂಡ ನಾವೇನು ಚಂದಳಿ ಮರಮ್ಮನ ಗುಡಿ ಹತ್ರ ನಾವು ತೊಗೊಂಡೋಗ್ತೀವೋ ಇದು ಸ್ವಲ್ಪನೂ ಇರೋದಿಲ್ಲ ಫ್ರೆಂಡ್ಸ್. ಎಲ್ಲನೂ ಕೂಡ ಖಾಲಿ ಆಗುತ್ತೆ, ನನಗೆ ಬೇಕು ನನಗೆ ಬೇಕು ಅಂತ ಸಾಕಷ್ಟು ಜನ ಕ್ಯೂವಲ್ಲಿ ನಿಂತ್ಕೊಂಡು ತೊಗೊಳ್ತಾರೆ. ಅಷ್ಟು ಬೇಗನೆ ಕೂಡ ಖಾಲಿ ಆಗೋಗುತ್ತೆ. ಅಷ್ಟು ಅಂದರೆ ಅಷ್ಟೇ ಕೂಡ ಟೇಸ್ಟ್ ಇರ್ತದೆ, ಯಾಕೆಂದರೆ ಪ್ರತಿಯೊಂದು ಮನೆಯಿಂದನೂ ಕೂಡ ಬಂದು ಹಾಕಿರೋದ್ರಿಂದ ಎಲ್ಲ ಒಂಥರ ಡಿಫ್ರೆಂಟಾಗೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅದೇ ರೀತಿಯಲ್ಲೇ ಇರುತ್ತೆ. ಹಾಗಾಗಿ ಭಕ್ತಾದಿಗಳು ಸುತ್ತಮುತ್ತ ಏನು ಚಂದಳಿ ಮರಮ್ಮನ ದೇವಸ್ಥಾನದ ಸುತ್ತಮುತ್ತ ಇರುವಂಥ ಗ್ರಾಮಸ್ಥರುಗಳು ಬಂದು ಆ ಒಂದು ಏನು ನಾವು ಸಾವಿಗೆ ತಗೊಂಡು ಹೋಗಿರ್ತೋ ಆ ಒಂದು ಸಾವಿಗೆಯನ್ನು ತೊಗೊಳ್ತಾರೆ ಫ್ರೆಂಡ್ಸ್. ಈಗ ಮತ್ತೆ ಇನ್ನೊಂದು ಬೀದಿಗೆ ನಾವು ಬಂದಿರುವಂಥದ್ದು, ಅಲ್ಲಿಗೂ ಕೂಡ ನಮ್ಮ ಎಲ್ಲ ಏನು ಸಾವಿಗೆಯನ್ನು ತಗೊಂಡು ನಮ್ಮ ಹೆಣ್ಮಕ್ಕಳು ಬಂದು ನಿಂತಿರುವಂಥದ್ದು, ಸಾವಿಗೆಯನ್ನು ಕೊಡ್ತಾ ಇರುವಂಥದ್ದು ಫ್ರೆಂಡ್ಸ್ ನೀವು ನೋಡ್ತಾ ಇರುವಂಥದ್ದು ಇವಾಗ. ನೋಡಿ ಫ್ರೆಂಡ್ಸ್, ಇನ್ನೊಂದು ವಿಷಯ ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಇಚ್ಛಪಡ್ತೀನಿ. ನಮ್ಮೂರಿನ ಹುಡುಗರು ಆ ಒಂದು ಸಾವಿಗೆ ಬಂಡಿಯನ್ನು ಎಷ್ಟು ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾರೆ ಅಂದರೆ, ಈಗ ಟೈರ್ ಗಾಡಿಯವರು ಈಸಾಗಿ ಹೇಳ್ಕೊಂಡು ಹೋಗ್ಬೋದು, ಆದರೆ ಈಗ ಮರದಲ್ಲಿ ಮಾಡಿರುವಂಥ ಆ ಬಂಡಿನೂ ಕೂಡ ಮರದ ನೋಡಿ ಎಷ್ಟು ಸುಲಭವಾಗಿ ಹೇಳ್ಕೊಂಡು ಹೋಗ್ತಾರೆ. ಅಂದರೆ ಕಷ್ಟ, ತುಂಬಾ ಕಷ್ಟ ಇರ್ತದೆ, ಬಟ್ ಅವ್ರಿಗೆ ಎಷ್ಟು ಆ ಒಂದು ಮಾರಮ್ಮನ ಮಹಿಮೆಯಿಂದ ಎಷ್ಟು ಸರಾಗವಾಗಿ ಹೇಳ್ಕೊಂಡು ಹೋಗ್ತಾರೆ ನೋಡಿ. ನೀವೇ ನೋಡ್ತಾ ಇರ್ಬೋದು ಆ ಚಕ್ರಗಳು ಯಾವ ರೀತಿ ಎಲ್ಲ ಆ ಕಡೆ ಈ ಕಡೆ ಅಲ್ಲಾಡ್ತೇವೆ ಆ ರೀತಿಯಲ್ಲಿ ಕೂಡ ಹೋಗ್ತಾ ಇದ್ದಾರೆ. ಅಂದರೆ ಆ ಒಂದು ಮಾರಮ್ಮನ ಮಹಿಮೆಯಿಂದ ಅವ್ರಿಗೆ ಎಷ್ಟೇ ತೂಕ ಇದ್ರೂ ಕೂಡ ಅಗ್ರ ಆಗೋ ರೀತಿಯಲ್ಲಿ ನಮಗೆ ಮಾರಮ್ಮನ ಒಂದು ಒಂದು ಆಶೀರ್ವಾದದಿಂದ ಆಗಿರುವಂಥದ್ದು. ಈಗ ಇನ್ನೊಂದು ಬೀದಿಗೆ ನಮ್ಮ ಏನು ಸಾವಿಗೆ ಬಂಡಿಯನ್ನು ನಮ್ಮ ಫ್ರೆಂಡ್ಸ್ಗಳು ತೊಗೊಂಡು ಬಂದಿರುವಂಥದ್ದು. ಇಲ್ಲಿ ಆ ಒಂದು ಸಾವಿಗೆಯನ್ನು ಹಾಕಿದ ನಂತರ ಮತ್ತೆ ಇನ್ನೊಂದು ಬೀದಿಗೆ ಹೋಗ್ತಾ ಇರೋದು. ತುಂಬ ನಮ್ಮ ಊರು ತುಂಬ ದೊಡ್ಡ ಊರು ಫ್ರೆಂಡ್ಸ್, ಹಾಗಾಗಿ ಇಲ್ಲೆಲ್ಲ ಹೋಗಿ ಬರುವಷ್ಟೇ ನಮ್ಮ ಒಂದು ಮೊದಲನೇ ಬೀದಿಗೆ ಬರುವಷ್ಟೇ ಸುಮಾರು ಒಂದು 8-9 ಗಂಟೆ 10 ಗಂಟೆ ಹೋಗುತ್ತೆ ಫ್ರೆಂಡ್ಸ್.
ನೋಡಿ, ಇವಾಗ ಇನ್ನೊಂದು ಬೀದಿಯಲ್ಲಿ ಸಾವಿಗೆ ಬಂಡಿಯನ್ನು ತೊಗೊಂಡು ಬಂದಿರುವಂಥದ್ದು, ಈಗ ಸಾವಿಗೆಯನ್ನು ಕೊಡ್ತಾರುವಂಥದ್ದು, ಕೆಲವರು ಪೂಜೆಯನ್ನು ಮಾಡ್ತಾರುವಂಥದ್ದು ನೀವು ನೋಡ್ತಾ ಇರುವಂಥದ್ದು. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ನಮ್ಮ ಊರಿನ ಮಧ್ಯದ ಬೀದಿಗೆ ಬಂದಿದ್ದೀವಿ. ಈಗ ನಮ್ಮ ಫ್ರೆಂಡ್ಸ್ಗಳೆಲ್ಲ ಎಳ್ಕೊಂಡು ಹೋಗ್ತಿರುವಂಥದ್ದು ಸಾವಿಗೆ ಬಂಡಿಯನ್ನು ಈಗ ಇನ್ನೊಂದು ಬೀದಿ ಹತ್ರ ನಿಲ್ಲಿಸಿರುವಂಥದ್ದು. ಇಲ್ಲಿ ಸಾಕಷ್ಟು ಜನ ಪೂಜೆ ಮಾಡುವಂಥದ್ದು, ಅಡ್ಬೀಳುವಂಥದ್ದು, ಮತ್ತು ಅರಕೆ ಮರಿಯನ್ನು ತಂದು ಅಲ್ಲಿ ಆ ಒಂದು ಬಲಿ ಕೊಡುವಂಥ ಸಂದರ್ಭದಲ್ಲಿ ಆ ನೀರನ್ನು ಹಾಕುವಂಥದ್ದು, ಅದು ತುಂಬ ಲೇಟ್ ಮಾಡುವಂಥದ್ದು, ತುಂಬಾ ಕಾಯಿಸ್ತಾ ಇರ್ತದೆ ಫ್ರೆಂಡ್ಸ್. ತುಂಬ ಈ ಒಂದು ಮೂಮೆಂಟ್ ನೋಡೋದಕ್ಕೆ ನಮ್ಮ ಒಂಥರ ಏನೋ ಒಂಥರ ಕುತೂಹಲ, ಏನೋ ಒಂಥರ ಈ ಅಷ್ಟು ನಮಗೆ ಖುಷಿಯನ್ನು ಕೊಡ್ತಾ ಇರ್ತದೆ ಈ ಒಂದು ಮೂಮೆಂಟು. ಜೊತೆಗೆ ಹುಡುಗರೆಲ್ಲ ಅಲ್ಲಿ ಕಾಮಿಡಿಯನ್ನು ಮಾಡ್ತಾ ಇರ್ತಾರೆ, ಅದು ಕೂಡ ನಮ್ಗೆ ಖುಷಿ ಆಗ್ತಾ ಇರ್ತದೆ. ಕೆಲವರೆಲ್ಲ ಇನ್ನೂ ಕೂಡ ಆಶಾಸ್ಪದವಾಗಿ ಏನೇನೋ ಮಾತಾಡ್ತಾ ಇರ್ತಾರೆ, ಅದು ಕೂಡ ನಮ್ಗೆ ಖುಷಿ ಆಗ್ತಾ ಇರ್ತದೆ. ಏನೋ ಒಂಥರ ಆ ಒಂದು ಹಬ್ಬದಲ್ಲಿ ನಮಗೆ ಈ ಒಂದು ಹಬ್ಬದ ಒಂದು ಮಜಾನೇ ಬೇರೆ ಫ್ರೆಂಡ್ಸ್. ಯಾಕೆಂತಂದರೆ ನಾವು ವರ್ಷಕ್ಕೆ ಒಂದೇ ಸರಿ ಮಾಡುವಂಥ ಈ ಒಂದು ಹಬ್ಬ ಇದೇ ನಾವು ಗ್ರ್ಯಾಂಡಾಗಿ ಮಾಡುವಂಥದ್ದು, ಎಲ್ಲ ಜನಾಂಗನೂ ಕೂಡ ಸೇರಿ ಮಾಡುವಂಥ ಒಂದು ಏಕೈಕ ಹಬ್ಬ ಅಂದರೆ ಇದೇ. ತುಂಬ ಗ್ರ್ಯಾಂಡಾಗಿ ಮಾಡುವಂಥದ್ದು ಈ ಒಂದು ಹಬ್ಬ ಬಿಡ್ತು ಅಂದರೆ ನಾವು ಯುಗಾದಿ ಮಾಡ್ತೀವಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಯಾವುದು ಮಾಡೋದಿಲ್ಲ. ಬೇರೆ ಕಡೆ ಎಲ್ಲ ಪಕ್ಷ ಅಂತೇಳಿ ಮಾಡ್ತಾರೆ, ಇಲ್ಲಿ ನಮ್ಮ ಊರಲ್ಲಿ ಬಂದುಬಿಟ್ಟು ಇದನ್ನು ಮಾರಿ ಹಬ್ಬ ಅಂತೇಳಿ ಮಾಡ್ತೀವಿ. ಆ ಪಕ್ಷದ ಟೈಮಲ್ಲಿ ಕೂಡ ನಾವು ಮಾಡುವಂಥದ್ದು ಇದನ್ನು. ಆ ಒಂದು ಪಕ್ಷ ಕೆಲವೊಂದು ಹಿಂದೆ ಮುಂದೆ ಬಿಡುವಂಥ ಟೈಮಲ್ಲಿ ಈಗ ಪಕ್ಷ ಮುಗಿದೋಗಿರ್ತದೆ, ಕೆಲವರಿಗೆ ಪಕ್ಷ ಇನ್ನೇನು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನಾವು ಇದು ಮಾಡಿರ್ತೀವಿ. ಯಾಕೆಂದರೆ ಅವಾಗ ನಮ್ಮ ಊರಿನಲ್ಲಿ ಅದು ಫಸ್ಟೇ ನಡೀತಾ ಇರೋದ್ರಿಂದ ಎಲ್ಲ ಊರುಗಳಿಂದನೂ ಜನ ಬಂದುಬಿಟ್ಟಿರ್ತಾರೆ ಫ್ರೆಂಡ್ಸ್. ಏನು ಒಂದೊಂದು ಮನೆಗೇನೆ, ಇಲ್ಲ ಅಂತವರು 10-20 ಜನ ಬಂದಿರ್ತಾರೆ. ಒಂದೊಂದು ಮನೆಗೂ ಕೂಡ ಒಂದೊಂದು ಮರಿ ಕುಯ್ದಿರ್ತಾರೆ. ಏನಾದರೂ ಒಂದು ಕಳೆನೇ ಬೇರೆ, ಏನು ಎಲ್ಲ ಯಾವ ಕಡೆ ನೋಡಿದ್ರೂ ಜನ ಕಾಣ್ತಾರೆ. ನೀವು ಮೊದಲೇ ನೋಡಿರ್ಬೋದು ತಮಿಳ್ನಾಡಿದ ತೊಗೊಂಡು ಬರ್ಬೇಕಾದ್ರೆ ಏನು ಜನ ಕಾಣ್ತಾರೆ, ಜನಸಾಗರ, ಅದು ಏನೋ ಒಂದು ಜಾತ್ರೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇರ್ತವೆ. ಬಟ್ ನಿಮ್ಗೆ ಕಾಣುವಂಥದ್ದಲ್ಲಿ ನಮ್ಮ ಒಂದೇ ಊರಿನ ಜನ ಅಲ್ಲಿರುವಂಥದ್ದು ನಿಮಗೆ ಕಾಣ್ತಾ ಇದ್ದಂಥದ್ದು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್. ನೋಡಿ, ಇಲ್ಲಿ ಇವಾಗ ಪೂಜೆ ಮಾಡ್ತಿರುವಂಥದ್ದು ಬಂಡಿಯನ್ನು ಇಟ್ಕೊಂಡು, ಇದಾದ ನಂತರ ಇನ್ನೊಂದು ಬೀದಿಗೆ ನಾವು ಹೋಗುವಂಥದ್ದು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ಇವಾಗ ಲಾಸ್ಟ್ ಬೀದಿ ನಿಮ್ಗೆ ಅಲ್ಲಿ ಕಾಣ್ತಾ ಇದೆ ನೋಡಿ, ಇದರಲ್ಲಿ ಲಾಸ್ಟ್ ಬೀದಿ. ಇದಾದ ನಂತರ ನಮಗೆ ಮೊದಲನೇ ಬೀದಿಗೆ ತಂದು ಆ ಒಂದು ಸಾವಿಗೆ ಬಂಡಿಯನ್ನು ತಂದು ನಿಲ್ಲಿಸ್ತಾರೆ. ಅಲ್ಲಿಗೆ ಬರುವಷ್ಟರಲ್ಲಿ ಸುಮಾರು ಒಂದು 8-9 ಗಂಟೆ 10 ಗಂಟೆನೂ ಕೂಡ ಕೆಲವೊಂದು ಸರಿ ಆಗೋಗುತ್ತೆ. ನಾವು ಅಲ್ಲಿಂದ ನಾವು ಹೇಳಿದಂಗೆ ಚಂದಳಿ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ನಮ್ಮ ಮೊದಲನೇ ಬೀದಿಯಲ್ಲಿ ಅರಕೆ ಬಲಿಯನ್ನು ಕೊಟ್ಟ ನಂತರ ಫ್ರೆಂಡ್ಸ್, ಇದರ ಸಂಪೂರ್ಣವಾದಂಥ ಡೀಟೇಲ್ಸನ್ನು ನಾನು ಮುಂದಿನ ವೀಡಿಯೋದಲ್ಲಿ ಭಾಗ 2 ಧನುಗೂರು ಮಾರಿ ಹಬ್ಬ ಭಾಗ 2ರಲ್ಲಿ ನಾನು ಫುಲ್ ಡೆಪ್ತಾಗಿ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಏನೇನೆಲ್ಲ ಆಯಿತು, ಮತ್ತು ಎರಡನೇ ಭಾಗದಲ್ಲಿ ಏನೇನೆಲ್ಲ ಕವರ್ ಆಗುತ್ತೆ, ಮೊದಲನೇ ಬೀದಿನಲ್ಲಿ ಏನೇನೆಲ್ಲ ನಡೀತು, ಮತ್ತು ಚಂದಳಿ ಮಾರಮ್ಮ ದೇವಸ್ಥಾನ ಹೇಗಿದೆ, ಅಲ್ಲಿ ಯಾವ ರೀತಿ ಇದೆ, ವಾತಾವರಣ ಇದೆ ಅನ್ನುವಂಥದ್ದು ಕೂಡ ಸಂಪೂರ್ಣವಾದಂಥ ಡೀಟೇಲ್ಸನ್ನು ನಿಮಗೆ ಕೊಡ್ತೀನಿ ಫ್ರೆಂಡ್ಸ್. ನೋಡ್ತಾರಲ್ಲ ಫ್ರೆಂಡ್ಸ್, ಧನುಗೂರಿನ ಮಾರಿ ಹಬ್ಬ ಹೇಗಿತ್ತು ಅಂತ.
ಈ ಒಂದು ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಇಷ್ಟ ಆಯಿತು ಅಂತಲೂ ಕೂಡ ನಾನು ಭಾವಿಸ್ತೀನಿ. ಮುಂದೆ ಧನುಗೂರಿನ ಮಾರಿ ಹಬ್ಬ ಭಾಗ 2 ಈ ಒಂದು ಎಪಿಸೋಡನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇನ್ನೊಂದು ಸ್ವಾರಸ್ಯಕರವಾದ ವಿಷಯದೊಂದಿಗೆ, ಜೊತೆಗೆ ಮತ್ತೊಂದು ಹಾಡಿನ ಜೊತೆಗೆ ನಿಮ್ಮ ಮುಂದೆ ಕಾಣಿಸ್ಕೋತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಸುರೇಶ್.